Hi friends, welcome to RGTV Kannada channel. Nam ivattu ee video dalli public provident fund Pradhana Mantri Vaya Vandana Yojana Senior Citizen Savings Scheme bagge telidukollona. Modalu ee mooru scheme government backed savings scheme aagirodrinda neevu ee mooru scheme alli deposit madida amount 100% safe aagirutte. Modalu ee mooru scheme na eligibility nodudadare PMEVY scheme alli senior citizen matra deposit madbeku. SC/SC scheme allo aste senior citizen matra deposit madbeku. PPF account alladre all Indian citizen deposit maadabodu. PMEVY scheme alli age limit 60 varsha mel pattiravaru ee scheme alli account na open maadabodu. SC/SC scheme alli age limit 60 varsha mel pattiravaru athava voluntary agi retired agirtaralva avara age 50 rinda 60 varsha mel pattidre avaru kuda ee scheme alli account na open maadkolabodu. PPF account alladre no age limit. ನೀವು ಚಿಕ್ಕ ಮಕ್ಕಳ ಹೆಸರಲ್ಲೂ ಕೂಡ PPF ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು. ಬಟ್ ಒಬ್ಬ ವ್ಯಕ್ತಿ ಒನ್ PPF ಅಕೌಂಟ್ ಓಪನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈ ಮೂರು ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ ನೋಡುವುದಾದರೆ PMEVY ಸ್ಕೀಮ್ ಅಲ್ಲಿ 10 ವರ್ಷ ಮೆಚುರಿಟಿ ಪೀರಿಯಡ್ ಇರುತ್ತೆ. SC/SC ಸ್ಕೀಮ್ ಅಲ್ಲಿ 5 ವರ್ಷ ಮೆಚುರಿಟಿ ಪೀರಿಯಡ್ ಇರುತ್ತೆ. ನೀವು ಬೇಕಂದ್ರೆ ಈ ಸ್ಕೀಮ್ ಅಲ್ಲಿ ಕಂಟಿನ್ಯೂ ಆಗಬೇಕು ಅಂದ್ಕೊಂಡ್ರೆ 3 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು. PPF ಅಕೌಂಟ್ ಅಲ್ಲಾದ್ರೆ 15 ವರ್ಷ ಮೆಚುರಿಟಿ ಪೀರಿಯಡ್ ಇರುತ್ತೆ. ನೀವಿನ್ನೂ ಇದೇ ಸ್ಕೀಮ್ ಅಲ್ಲಿ ಕಂಟಿನ್ಯೂ ಆಗಬೇಕು ಅಂದ್ಕೊಂಡ್ರೆ 5 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು. ಈ PPF ಅಕೌಂಟ್ ಲಾಂಗ್ ಟರ್ಮ್ ಸೇವಿಂಗ್ ಸ್ಕೀಮ್ ಆಗಿರೋದ್ರಿಂದ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 15 ವರ್ಷ ಇರುತ್ತೆ. ಈ ಮೂರು ಸ್ಕೀಮ್ ಅಲ್ಲಿ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಎಷ್ಟು ಡೆಪಾಸಿಟ್ ಮಾಡ್ಬೇಕಂದ್ರೆ PMEVY ಸ್ಕೀಮ್ ಅಲ್ಲಿ ಮಿನಿಮಮ್ 156,658 ರೂಪಾಯಿ ಡೆಪಾಸಿಟ್ ಮಾಡ್ಬೇಕು. ಮ್ಯಾಕ್ಸಿಮಮ್ 15 ಲಕ್ಷ ರೂಪಾಯಿ ವರೆಗೂ ಡೆಪಾಸಿಟ್ ಮಾಡ್ಕೊಳ್ಬಹುದು. SC/SC ಸ್ಕೀಮ್ ಅಲ್ಲಾದ್ರೆ ಮಿನಿಮಮ್ 1,000 ರೂಪಾಯಿ ಡೆಪಾಸಿಟ್ ಮಾಡ್ಬೇಕು. ಮ್ಯಾಕ್ಸಿಮಮ್ ಆದ್ರೆ 15 ಲಕ್ಷ ರೂಪಾಯಿ ವರೆಗೂ ಡೆಪಾಸಿಟ್ ಮಾಡ್ಕೊಳ್ಬಹುದು. ಈ PMEVY ಸ್ಕೀಮ್ ಮತ್ತು SC/SC ಸ್ಕೀಮ್ ಅಲ್ಲಿ ನೀವು ಒನ್ ಟೈಮ್ ಮಾತ್ರ ಡೆಪಾಸಿಟ್ ಮಾಡ್ಬೇಕು. ಅಂದ್ರೆ ಇವೆರಡೂ ಸ್ಕೀಮ್ ಅಲ್ಲಿ ನೀವು ಒಂದ್ಸಲಿ ಮಾತ್ರ ಡೆಪಾಸಿಟ್ ಮಾಡ್ಬೇಕು. PPF ಅಕೌಂಟ್ ಗಾದ್ರೆ ನೀವು ಮಿನಿಮಮ್ 500 ರೂಪಾಯಿ ಡೆಪಾಸಿಟ್ ಮಾಡ್ಕೊಳ್ಬಹುದು. ಮ್ಯಾಕ್ಸಿಮಮ್ ಆದ್ರೆ 1,50,000 ರೂಪಾಯಿ ಡೆಪಾಸಿಟ್ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಒಂದು ವರ್ಷಕ್ಕೆ 1,50,000 ರೂಪಾಯಿ ವರೆಗೂ ನೀವು ಡೆಪಾಸಿಟ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಈ ಸ್ಕೀಮ್ ಲಾಂಗ್ ಟರ್ಮ್ ಸೇವಿಂಗ್ ಸ್ಕೀಮ್ ಆಗಿರೋದ್ರಿಂದ ನಿಮ್ಗೆ ಪ್ರತಿ ತಿಂಗಳು ಸ್ವಲ್ಪ ಅಮೌಂಟ್ ನ ಸೇವ್ ಮಾಡ್ಕೊಳ್ಳೋದಕ್ಕೆ ಈ ಸ್ಕೀಮ್ ಬೆಸ್ಟ್ ಅಂತ ಹೇಳ್ಬಹುದು. ಈ ಮೂರು ಸ್ಕೀಮ್ ನ ಈಗ ಪ್ರೆಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನೋಡುವುದಾದರೆ PMEVY ಸ್ಕೀಮ್ ಅಲ್ಲಿ ಮಂತ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ 7.4% ಇದೆ. ಕ್ವಾರ್ಟರ್ಲಿ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ 7.45% ಇದೆ. ಹಾಫ್ ಇಯರ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ 7.52% ಇದೆ. ಇಯರ್ಲಿ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ 7.6% ಇದೆ. ಸಪೋಸ್ ನೀವು ಈ PMEVY ಸ್ಕೀಮ್ ಅಲ್ಲಿ 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರ್ತೀರಾ, ನಿಮ್ಗೆ ಮಂತ್ಲಿ ರಿಟರ್ನ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಆಗ 7.4% ಸಿಗುತ್ತೆ. ಅಥವಾ ನೀವು 3 ತಿಂಗಳಿಗೆ ಒಂದ್ಸಲ ನಂಗೆ ರಿಟರ್ನ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 7.45% ಇಂಟ್ರೆಸ್ಟ್ ಸಿಗುತ್ತೆ ನಿಮಗೆ. ಅಥವಾ ಹಾಫ್ ಇಯರ್ಲಿ ರಿಟರ್ನ್ಸ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 7.52% ಸಿಗುತ್ತೆ. ಅಥವಾ ಇಯರ್ಲಿ ಒಂದ್ಸಲ ನನಗೆ ರಿಟರ್ನ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 7.6% ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಗೆ ಸಿಗುತ್ತೆ. SC/SC ಸ್ಕೀಮ್ ಅಲ್ಲಿ ಈಗ ರೇಟ್ ಆಫ್ ಇಂಟ್ರೆಸ್ಟ್ 7.4%. ಬಟ್ ಈ ಸ್ಕೀಮ್ ಅಲ್ಲಿ ನಿಮ್ಗೆ 3 ತಿಂಗಳಿಗೆ ಒಂದ್ಸಲ ಇಂಟ್ರೆಸ್ಟ್ ಅಮೌಂಟ್ ಕೊಡ್ತಾರೆ. ಈ ಇಂಟ್ರೆಸ್ಟ್ ಅಮೌಂಟ್ ನ ನಿಮ್ಗೆ ಸೇವಿಂಗ್ ಅಕೌಂಟ್ ಇರುತ್ತಲ್ಲ, ನಿಮ್ಮ ಸೇವಿಂಗ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. PMEVY ಸ್ಕೀಮ್ ಅಲ್ಲೂ ಅಷ್ಟೇ, ನಿಮಗೆ ಬರುವಂತಹ ಇಂಟ್ರೆಸ್ಟ್ ಅಮೌಂಟ್ ನ ನಿಮ್ಮ ಸೇವಿಂಗ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. PPF ಅಕೌಂಟ್ ಅಲ್ಲಿ ಈಗ ರೇಟ್ ಆಫ್ ಇಂಟ್ರೆಸ್ಟ್ 7.1% ಇದೆ. ಇದು ಇಯರ್ಲಿ ಬೇಸ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈ ಮೂರು ಸ್ಕೀಮ್ ನ ಪ್ರೀ ಮೆಚುರ್ ಕ್ಲೋಸರ್ ಯಾವ ತರ ಇರುತ್ತೆ ಅಂದ್ರೆ, SC/SC ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 5 ವರ್ಷ. ನೀವು ಈ ಸ್ಕೀಮ್ ಅಲ್ಲಿ ಅಮೌಂಟ್ ನ ಡೆಪಾಸಿಟ್ ಮಾಡಿದ್ದೀರಾ, 5 ವರ್ಷಕ್ಕಿಂತ ಮುಂಚೆನೆ ನೀವು ವಿಡ್ರಾ ಮಾಡ್ಕೊಳ್ಳೋದಾದ್ರೆ ನಿಮ್ಗೆ ಸ್ವಲ್ಪ ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಆಫ್ಟರ್ 1 ಇಯರ್ ಆದ್ಮೇಲೆ ನೀವು ಏನಾದ್ರೂ ವಿಡ್ರಾ ಮಾಡ್ಕೊಳ್ಳೋದಾದ್ರೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ಗೆ 1.5% ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಅಥವಾ ಆಫ್ಟರ್ 2 ಇಯರ್ಸ್ ಆದ್ಮೇಲೆ ವಿಡ್ರಾ ಮಾಡ್ಕೊಳ್ಳೋದಾದ್ರೆ 1% ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. 5 ವರ್ಷ ಕಂಪ್ಲೀಟ್ ಆಗೋವರೆಗೂ ನೀವು ಏನು ವಿಡ್ರಾ ಮಾಡ್ಕೊಂಡಿಲ್ಲ ಅಂದ್ರೆ 5 ವರ್ಷ ಆದ್ಮೇಲೆ ನಿಮ್ಗೆ ಲಾಸ್ಟ್ ಏನು ಇಂಟ್ರೆಸ್ಟ್ ಅಮೌಂಟ್ ಬರುತ್ತಲ್ವಾ, ಅದು ಪ್ಲಸ್ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ನಿಮ್ಗೆ ವಾಪಸ್ ಮಾಡಿ ನಿಮ್ಮ SC/SC ಅಕೌಂಟ್ ನ ಕ್ಯಾನ್ಸಲ್ ಮಾಡ್ತಾರೆ. ಓಕೆ, PMEVY ಸ್ಕೀಮ್ ಅಲ್ಲಿ ಪ್ರೀ ಮೆಚುರ್ ಕ್ಲೋಸರ್ ಯಾವ ತರ ಇರುತ್ತೆ ಅಂದ್ರೆ, ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 10 ವರ್ಷ. ಇನ್ ಕೇಸ್ ಈ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಿದ ಅಕೌಂಟ್ ಹೋಲ್ಡರ್ ಗಾಗ್ಲಿ ಅಥವಾ ಅವರ ವೈಫ್ ಗಾಗ್ಲಿ ಕ್ರಿಟಿಕಲ್ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಮಾತ್ರ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ಅಲ್ಲಿ 98% ಅವ್ರಿಗೆ ವಾಪಸ್ ಮಾಡ್ತಾರೆ, 2% ಡಿಡೆಕ್ಟ್ ಮಾಡ್ತಾರೆ. ಅಥವಾ ಅವರು 10 ವರ್ಷದವರೆಗೂ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ನ ವಿಡ್ರಾ ಮಾಡ್ಕೊಂಡಿಲ್ಲ ಅಂದ್ರೆ ಲಾಸ್ಟ್ ಇಯರ್ ಅವ್ರಿಗೇನು ಇಂಟ್ರೆಸ್ಟ್ ಅಮೌಂಟ್ ಬರುತ್ತಲ್ವಾ ಆ ಅಮೌಂಟ್ ಪ್ಲಸ್ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ಸೇರಿಸಿ ಆ ಅಕೌಂಟ್ ಹೋಲ್ಡರ್ ವಾಪಸ್ ಮಾಡ್ತಾರೆ, ಮತ್ತೆ ಈ PMEVY ಅಕೌಂಟ್ ನ ಕ್ಯಾನ್ಸಲ್ ಮಾಡ್ತಾರೆ. PPF ಅಕೌಂಟ್ ಅಲ್ಲಾದ್ರೆ ನೀವು PPF ಅಕೌಂಟ್ ನ ಓಪನ್ ಮಾಡಿ 5 ವರ್ಷ ಕಂಪ್ಲೀಟ್ ಆದ್ಮೇಲೆ, ಅಂದ್ರೆ ನೀವು ಕಂಪ್ಲೀಟ್ ಆಗಿ 5 ವರ್ಷ ಪ್ರೀಮಿಯಂ ನ ಪೇ ಮಾಡಿರ್ಬೇಕು. 5 ವರ್ಷ ಆದ್ಮೇಲೆ ನೀವು ಬೇಕಾದ್ರೆ 50% ಅಮೌಂಟ್ ನ ವಿಡ್ರಾ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ.
ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡ್ 15 ವರ್ಷ ಅಲ್ವಾ? 15 ವರ್ಷ ಕಂಪ್ಲೀಟ್ ಆದ್ಮೇಲೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟು ಅದಕ್ಕೆ ಬರುವಂತಹ ಇಂಟ್ರೆಸ್ಟ್ ಅಮೌಂಟ್ ಸೇರಿಸಿ PPF ಅಕೌಂಟ್ ಹೋಲ್ಡರ್ಗೆ ಕೊಡ್ತಾರೆ. ನೆಕ್ಸ್ಟ್ ಇವರು PPF ಅಕೌಂಟ್ ನ ಕ್ಯಾನ್ಸಲ್ ಮಾಡ್ತಾರೆ. ಈ ಮೂರು ಸ್ಕೀಮ್ ನ ಲೋನ್ ಫೆಸಿಲಿಟಿ ನೋಡುವುದಾದರೆ, PMEVY ಸ್ಕೀಮ್ ನಲ್ಲಿ ನೀವು ಡೆಪಾಸಿಟ್ ಮಾಡಿ ಆಫ್ಟರ್ 3 ಇಯರ್ಸ್ ಆದ್ಮೇಲೆ ಬೇಕಾದ್ರೆ ನೀವು ಲೋನ್ಗೆ ಅಪ್ಲೈ ಮಾಡ್ಕೊಳ್ಬಹುದು, ನಿಮಗೆ 75% ನಿಮಗೆ ಲೋನ್ ಸಿಗುತ್ತೆ. SC SSC ಸ್ಕೀಮ್ ಅಲ್ಲಾದ್ರೆ ಇದರಲ್ಲಿ ನೋ ಲೋನ್ ಫೆಸಿಲಿಟಿ, ನಿಮ್ಗೆ ಇದರಲ್ಲಿ ಏನು ಲೋನ್ ಸಿಗುವುದಿಲ್ಲ. PPF ಅಕೌಂಟ್ ಅಲ್ಲಾದ್ರೆ ನೀವು ಅಕೌಂಟ್ ಓಪನ್ ಮಾಡಿ 3 ವರ್ಷ ಕಂಪ್ಲೀಟ್ ಆದ್ಮೇಲೆ ನೀವು ಬೇಕಾದ್ರೆ ಲೋನ್ ಅಪ್ಲೈ ಮಾಡಬಹುದು. ಈ ಸ್ಕೀಮ್ ಅಲ್ಲಿ ಲೋನ್ ಫೆಸಿಲಿಟಿ ಕೂಡ ಇದೆ. ಓಕೆ, ಈ ಮೂರು ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ಯಾವ ತರ ರಿಟರ್ನ್ಸ್ ಬರುತ್ತೆ ಅನ್ನೋದು ನೋಡೋಣ. ನೋಡಿ, PMEVY ಸ್ಕೀಮ್ ಅಲ್ಲಿ ಮತ್ತು SC SSC ಸ್ಕೀಮ್ ಅಲ್ಲಿ ಇವೆರಡು ಸ್ಕೀಮ್ ಅಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ವಾ? ಸಪೋಸ್ ನಾವು ಇವೆರಡು ಸ್ಕೀಮ್ ಅಲ್ಲಿ 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಮಗೆ ರಿಟರ್ನ್ಸ್ ಯಾವ ತರ ಬರುತ್ತೆ ಅನ್ನೋದು ನೋಡೋಣ. ಸಪೋಸ್ ನಾವು PMEVY ಸ್ಕೀಮ್ ಅಲ್ಲಿ 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದೀವಿ. ನಾವು ಮಂತ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಪ್ರತಿ ತಿಂಗಳು 9,250 ರೂಪಾಯಿ ನಮಗೆ ರಿಟರ್ನ್ಸ್ ಬರ್ತಿರುತ್ತೆ. ಈ 9,250 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಸೇವಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ. ಅಥವಾ ನೀವು 3 ತಿಂಗಳಿಗೊಂದ್ಸಲಿ ನಂಗೆ ರಿಟರ್ನ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ 27,750 ರೂಪಾಯಿ ರಿಟರ್ನ್ಸ್ ಬರುತ್ತೆ. ಅಥವಾ 6 ತಿಂಗಳಿಗೊಂದ್ಸಲಿ ರಿಟರ್ನ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 55,500 ರೂಪಾಯಿ ಬರುತ್ತೆ. ಅಥವಾ ಇಯರ್ಲಿ ನನಗೆ ರಿಟರ್ನ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 1,12,000 ರೂಪಾಯಿ ರಿಟರ್ನ್ಸ್ ಬರುತ್ತೆ. ಓಕೆ, ಈ PMEVY ಸ್ಕೀಮ್ನ ಮೆಚುರಿಟಿ ಪೀರಿಯಡ್ 10 ವರ್ಷ ಅಲ್ವಾ? 10 ವರ್ಷ ಕಂಪ್ಲೀಟ್ ಆದ್ಮೇಲೆ ನೀವು 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ತೀರಲ್ವಾ, ನಿಮ್ಮ ಅಮೌಂಟ್ ನಿಮಗೆ ವಾಪಸ್ ಕೊಡ್ತಾರೆ. ಎಷ್ಟು ನಾವು SC SSC ಸ್ಕೀಮ್ ಅಲ್ಲಿ 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಮಗೆ ರಿಟರ್ನ್ಸ್ ಎಷ್ಟು ಬರುತ್ತೆ ಅಂದ್ರೆ, ಇದರಲ್ಲಿ ಒಂದೇ ಆಪ್ಷನ್ ಇರೋದು, ನಿಮಗೆ 3 ತಿಂಗಳಿಗೊಂದ್ಸಲಿ ಮಾತ್ರ ಇದರಲ್ಲಿ ಇಂಟ್ರೆಸ್ಟ್ ಅಮೌಂಟ್ ನ ಕೊಡ್ತಾರೆ. ನೀವು 15 ಲಕ್ಷ ರೂಪಾಯಿ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ 3 ತಿಂಗಳಿಗೊಂದ್ಸಲಿ 27,750 ರೂಪಾಯಿ ನಿಮ್ಮ ಸೇವಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 5 ವರ್ಷ ಅಲ್ವಾ? 5 ವರ್ಷ ಕಂಪ್ಲೀಟ್ ಆದ್ಮೇಲೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ನಿಮ್ಗೆ ವಾಪಸ್ ಮಾಡ್ತಾರೆ. PPF ಅಕೌಂಟ್ ನಲ್ಲಿ ರಿಟರ್ನ್ಸ್ ಯಾವ ತರ ಬರುತ್ತೆ ಅಂದ್ರೆ, PPF ಅಕೌಂಟ್ ನ ಮೆಚುರಿಟಿ ಪೀರಿಯಡ್ 15 ವರ್ಷ, ನಾವು 15 ವರ್ಷದವರೆಗೂ ಡೆಪಾಸಿಟ್ ಮಾಡಬೇಕು. ಸಪೋಸ್ ನಾವು ಪ್ರತಿ ವರ್ಷ 1,50,000 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಮ್ಗೆ ರಿಟರ್ನ್ಸ್ ಯಾವ ತರ ಬರುತ್ತೆ ಅನ್ನೋದು ನೋಡೋಣ. ಇಯರ್ಲಿ ನಾವು 1,50,000 ರೂಪಾಯಿ ಡೆಪಾಸಿಟ್ ಮಾಡ್ತಾ ಇದ್ದೀವಿ, ಆಗ ನಾವು ಟೋಟಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ದಂಗಾಗುತ್ತೆ 15 ವರ್ಷಕ್ಕೆ ಅಂದ್ರೆ 22,50,000 ರೂಪಾಯಿ. ನಮ್ಗೆ ಈ 15 ವರ್ಷಕ್ಕೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ 18,18,290 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. 15 ವರ್ಷ ಆದ್ಮೇಲೆ ಮೆಚುರಿಟಿ ಆಗುತ್ತಲ್ವಾ PPF ಅಕೌಂಟ್, ಆಗ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ 40,68,209 ರೂಪಾಯಿ ನಮ್ಗೆ ಮೆಚುರಿಟಿ ಅಮೌಂಟ್ ಬರುತ್ತೆ. ಈ ತರ PPF ಅಕೌಂಟ್ ಅಲ್ಲಿ ರಿಟರ್ನ್ಸ್ ಬರುತ್ತೆ. PMEVY ಮತ್ತೆ SC SSC ಸ್ಕೀಮ್ ಅಲ್ಲಿ ನೀವು ಒಂದ್ಸಲಿ ಡೆಪಾಸಿಟ್ ಮಾಡಿ ಪ್ರತಿ ತಿಂಗಳು ರಿಟರ್ನ್ಸ್ ತೆಗೆದುಕೊಳ್ಬಹುದು. ಓಕೆ, ಈ ಮೂರು ಸ್ಕೀಮ್ ಅಲ್ಲೂ ಕೂಡ ನಾಮಿನಿ ಫೆಸಿಲಿಟಿ ಇರುತ್ತೆ. ನೀವು ನಾಮಿನಿ ಹೆಸರನ್ನ ಮೆನ್ಷನ್ ಮಾಡುವುದು ಮರೆಯಬೇಡಿ, ಯಾಕಂದ್ರೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಡೆತ್ ಆದ್ರೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ಅದಕ್ಕೆ ಬರುವಂತಹ ಇಂಟ್ರೆಸ್ಟ್ ಅಮೌಂಟ್ ಸೇರಿಸಿ ನಾಮಿನಿಗೆ ಕೊಡ್ತಾರೆ. ಹಾಗಾಗಿ ನೀವು ಅಕೌಂಟ್ ಓಪನ್ ಮಾಡುವಾಗ ನಾಮಿನಿ ಹೆಸರನ್ನ ಮೆನ್ಷನ್ ಮಾಡುವುದು ಮರೆಯಬೇಡಿ. ಬೇಕಾದ್ರೆ ಮಧ್ಯದಲ್ಲಿ ನೀವು ಏನಾದ್ರೂ ನಾಮಿನಿ ಹೆಸರನ್ನ ಚೇಂಜ್ ಮಾಡ್ಬೇಕು ಅಂದ್ಕೊಂಡ್ರೆ ನೀವು ಎಲ್ಲಿ ಅಕೌಂಟ್ ಓಪನ್ ಮಾಡಿರ್ತೀರೋ ಆ ಬ್ಯಾಂಕ್ಗೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ನಾಮಿನಿ ಹೆಸರನ್ನ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಬಹುದು. ನೆಕ್ಸ್ಟ್, ಈ ಮೂರು ಸ್ಕೀಮ್ಗೆ ನಾವು ಎಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ, ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ಗಾಗ್ಲಿ ಅಥವಾ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ಗಾಗ್ಲಿ, ನೀವು ಪೋಸ್ಟ್ ಆಫೀಸ್ ನಲ್ಲಾಗ್ಲಿ ಅಥವಾ ಬ್ಯಾಂಕ್ ನಲ್ಲಾಗ್ಲಿ ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು. PMEVY ಸ್ಕೀಮ್ ಗಾದ್ರೆ ನೀವು LIC ಆಫೀಸ್ ನಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕು, ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಈ ಸ್ಕೀಮ್ನ LIC ಸಂಸ್ಥೆಗೆ ಹ್ಯಾಂಡ್ ಓವರ್ ಮಾಡಿದೆ. ಹಾಗಾಗಿ ಈ ಸ್ಕೀಮ್ನ LIC ಸಂಸ್ಥೆಯವರೇ ಹ್ಯಾಂಡಲ್ ಮಾಡ್ತಾರೆ. ನಿಮ್ಗೆ ಇನ್ನೂ ಈ PMEVY ಸ್ಕೀಮ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಂದ್ರೆ ನೀವು LIC ಆಫೀಸ್ ನಲ್ಲಿ ವಿಚಾರಣೆ ಮಾಡಬಹುದು. SC SSC ಮತ್ತು PPF ಅಕೌಂಟ್ ಸ್ಕೀಮ್ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಂದ್ರೆ ನೀವು ಬ್ಯಾಂಕು ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ವಿಚಾರಣೆ ಮಾಡಬಹುದು. ಓಕೆ ಫ್ರೆಂಡ್ಸ್, ಈ ಮೂರು ಸ್ಕೀಮ್ನ ಡಿಫ್ರೆನ್ಸ್ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.